ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರೂ ಕೂಡ ಇಲ್ಲಿ ಭಾನುವಾರ ಅಂದರೆ 2ನೇ ತಾರೀಕು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ. ತುಂಬ ಜನ ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ನ ಬರೆಯೋದಕ್ಕೆ ಇಲ್ಲಿ ಹೋಗ್ತಿದ್ದೀರಾ. ಅಂದರೆ ನಾಳೆ 5 ಕ್ಷೇತ್ರಗಳಲ್ಲಿ ಅಂದರೆ 5 ಎಕ್ಸಾಮ್ ಸೆಂಟರ್ಗಳಲ್ಲಿ ಇಲ್ಲಿ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಇದು KPSC ಗ್ರೂಪ್ ಸಿ ಎಕ್ಸಾಮ್ ಆಗಿರ್ತಕ್ಕಂಥದ್ದು. ನ್ಯಾಷನಲ್ ಇದು ಸ್ಟಾಟಿಸ್ಟಿಕಲ್ ಆಫೀಸರ್ ಅಂತ ಕರಿತೀವಿ, NSO ಹುದ್ದೆಗಳು ಅಂತ. ಇದಕ್ಕೆ ಕಾಮರ್ಸ್ ಮಾಡಿರೋರು, ನೆಕ್ಸ್ಟು ಇಲ್ಲಿ ಎಕನಾಮಿಕ್ಸ್ ಓದಿರೋರು, ನೆಕ್ಸ್ಟು ಇಲ್ಲಿ ಮ್ಯಾಥ್ಸ್ ಸ್ವಲ್ಪ ರಿಲೇಟೆಡ್ ಇರೋರು ಎಲ್ಲರೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿ ಎಕ್ಸಾಮ್ ಇಲ್ಲ. ಇದು ಇಲ್ಲಿ ಯಾರ್ಯಾರು ಅರ್ಹತೆ ಇದೆ ಅವರಿಗೆ ಮಾತ್ರ ಎಕ್ಸಾಮ್ ಇದೆ, ಅದನ್ನು ಬರೆಯೋದಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಕೊನೆ ಕ್ಷಣದ ತಯಾರಿ ಹೇಗಿರಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದರು. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ಪರ್ಧಾ ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಅಂದರೆ ನಾಳೆ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನೋಡಿದಿರಿ ಅಂತಂದರೆ ನಿಮಗೆ ಸ್ವಲ್ಪ ಇಲ್ಲಿ ಸ್ಕೋರ್ ಇಲ್ಲಿ ಇನ್ಕ್ರೀಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಏನು ಮಾಡಬೇಕು ಕೊನೆ ಕ್ಷಣದಲ್ಲಿ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಅಂದರೆ, ಗ್ರೂಪ್ ಸಿ ಎಕ್ಸಾಮ್ ನಾಳೆ 10 ಗಂಟೆಯಿಂದ ಶುರುವಾಗುತ್ತೆ. ಇನ್ನೂ ಕೂಡ 24 ಗಂಟೆ ಟೈಮ್ ಇದೆ. ಒಬ್ಬೊಬ್ಬರು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಫೋನಲ್ಲಿ ಓದ್ತಾ ಇರ್ತಾರೆ. ಆದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಷ್ಟು ದಿನ ಏನು ಓದಿದಿರೋ ಅದನ್ನು ಮಾತ್ರ ಓದಿ. ಯಾವುದೇ ಆದಂಥ ಒಂದು ಹೊಸ ಸಬ್ಜೆಕ್ಟ್ಗಳನ್ನು, ಹೊಸ ಬುಕ್ಸ್ಗಳನ್ನು ಯಾವುದನ್ನು ಕೂಡ ಪರ್ಚೇಸ್ ಮಾಡಬೇಡಿ, ಯಾವುದನ್ನು ಕೂಡ ಓದಬೇಡಿ. ಇನ್ನೂ ಕೂಡ ಒಂದಿನ ಟೈಮ್ ಇದೆ. ಯಾಕೆ ಅಂತಂದರೆ, ನೀವು ಹೊಸ ಬುಕ್ ಇನ್ನೊಂದ್ಸಲ ಓದಬೇಕು ಅಂತಂದರೆ ಅದನ್ನು ಕರೆಕ್ಟಾಗಿ ಗ್ಲಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹಳೆಯ ಪುಸ್ತಕಗಳನ್ನು ಅಥವಾ ನಿಮ್ಮ ಒಂದು ಹಳೆಯ ನೋಟ್ಸ್ಗಳು ಏನಿದ್ದಾವೆ ಅದನ್ನು ಹೆಚ್ಚೆಚ್ಚಾಗಿ ಅಂದರೆ ನಿಮಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಅದನ್ನು ರಿವಿಷನ್ ಮಾಡಿ. ಅಂದರೆ ರಿವಿಷನ್ ಅಂತ ಅಂದರೆ ಹೆಚ್ಚಿನದಾಗಿ ಅದೇ ಪುಸ್ತಕಗಳನ್ನು ನೀವು ತಿರುಗಿಸಿ ಓದಿ. ನೆಕ್ಸ್ಟು ಇಲ್ಲಿ ಎಲ್ಲರೂ ಕೂಡ 8ರಿಂದ 10ನೇ ತರಗತಿ ಪುಸ್ತಕಗಳನ್ನು ಓದಿರ್ತೀರ. ಆ ಒಂದು 8ರಿಂದ 10ನೇ ತರಗತಿ ಪುಸ್ತಕಗಳಲ್ಲಿ ಎಸ್ಪೆಷಲಿಯಾಗಿ ಸೈನ್ಸ್ ಪುಸ್ತಕಗಳು ಮತ್ತು ಇಲ್ಲಿ ಹಿಸ್ಟ್ರಿ ಪುಸ್ತಕಗಳು, ಸೈನ್ಸ್ ಮತ್ತು ಹಿಸ್ಟ್ರಿ 8, 9, 10ನೇ ತರಗತಿಗಳು ಇರ್ತವೆ. ಆ ಒಂದು ಪುಸ್ತಕಗಳಲ್ಲಿ ತುಂಬ ಕ್ವೆಶನ್ಸ್ ರಿಪೀಟ್ ಆಗ್ತವೆ. ಎಸ್ಪೆಷಲಿ ಇಲ್ಲಿ ಸೈನ್ಸ್ ಪುಸ್ತಕಗಳಲ್ಲಿ ಕನಿಷ್ಠ ಅಂತಂದರೂ 15ರಿಂದ 30 ಕ್ವೆಶನ್ಸ್ ಅಲ್ಲಿ ನಿಮಗೆ ಸೈನ್ಸ್ ಏನಾದರೂ ಬಂತಪ್ಪ ಅಂತಂದರೆ ಅಲ್ಲಿಂದನೇ ಬರ್ತದೆ. ಮತ್ತು ಇಲ್ಲಿ ಅಲ್ಲಿ ಬ್ರಾಕೆಟ್ನಲ್ಲಿ ನಿಮಗೆ ಕ್ವೆಶನ್ಸ್ಗಳು ಇರ್ತವೆ. ಅಂದರೆ ಸೈನ್ಸ್ ಪುಸ್ತಕಗಳಲ್ಲಿ ಬ್ರಾಕೆಟ್ಸಲ್ಲಿ ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ ಸೈನ್ಸ್ ಅಥವಾ ವಿಜ್ಞಾನ ವಿಷಯಗಳಲ್ಲಿ. ಮತ್ತು ಇಲ್ಲಿ ತುಂಬ ಜನರಿಗೆ ವಿಜ್ಞಾನ ಇಲ್ಲಿ ಟಫ್ ಆಗ್ತಾ ಇರ್ತದೆ, ಅದಕ್ಕಾಗಿ ಹೇಳ್ತಾ ಇರತಕ್ಕಂಥದ್ದು. ಅದನ್ನು ಎಲ್ಲರೂ ಕೂಡ ಓದ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಇಷ್ಟು ದಿನ ನೀವು ಏನೇನು ನೋಟ್ಸ್ ಮಾಡಿದ್ದೀರಾ ಅದನ್ನು ಎಲ್ಲರೂ ಕೂಡ ಒಂದ್ಸಲ 2 ಸಲ ರಿವಿಷನ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಟೈಮ್ ಇದೆ. ರಿವಿಷನ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಇಲ್ಲಿ 2ರಿಂದ 3 ಮಾರ್ಕ್ಸ್ ಜಾಸ್ತಿ ಬಂದವು ಅಂತಂದರೆ ಲಾಸ್ಟಿಗೆ ಇಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತಂದರೆ ನಿಮಗೆ 1 ಮಾರ್ಕ್ಸ್ ಸಿಕ್ಕಿರೋದಿಲ್ಲ, ಅಲ್ಲಿ ಕಟ್ ಆಫ್ ನಿಂತಿರುತ್ತೆ. ಒಂದೇ ಮಾರ್ಕ್ಸಲ್ಲಿ ನಿಮಗೆ ಹುದ್ದೆಗಳೇ ಇಲ್ಲಿ ಹೋಗುವಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕಾಗಿ ಅಂಥ ಒಂದು ಇದಕ್ಕೆ ಕೈ ಕೊಡಬೇಡಿ ಅಂತ ಹೇಳ್ತಾ ಇದನ್ನು ಮಾಡಿ. ನೆಕ್ಸ್ಟು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಷ್ಟನ್ನು ಮಾಡಿ, ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.